ಹಲೋ ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾನ್ ನಿಮ್ಮ ಪ್ರೀತಿಯ ದಿವ್ಯ. ನಾನ್ ನಿಮ್ಮ ಪ್ರೀತಿಯ ರಾಮ್. ಇವತ್ತು ನಾವು ಮಡಿಕೇರಿ ಸೈಡ್ ಹೋಗ್ತಾ ಇದ್ದೇವೆ. ನನ್ನ ಇವರ ಒಂದು ಸಣ್ಣ ಕೆಲಸ ಉಂಟು ಅವರಿಗೆ. ನನ್ನ ಇವರ ಒಂದು ಕೆಲಸ ಉಂಟಂತೆ, ಅವರಿಗೆ ಏನೋ ಮೀಟಿಂಗ್ ಅಂತೆ. ಸೊ ನಾನು ಕೂಡ ಬೆಳಿಗ್ಗೆ ಬೇಗ ಸ್ನಾನ ಎಲ್ಲ ಮಾಡಿ ಬುತ್ತಿ ಎಲ್ಲ ಕಟ್ಟಿಕೊಂಡು ಹತ್ತಿದೆ. ಬೆಳಿಗ್ಗೆ 5 ಗಂಟೆಗೆ ಇದ್ದೇನೆ. ಯಾಕಂದ್ರೆ ನಾನು ಹೇಳಿದೆ ನನ್ನ ಫುಡ್ ಅದು ಇದೆಲ್ಲ ಸ್ವಲ್ಪ ಹ್ಯಾಬಿಟ್ ಎಲ್ಲ ಚೇಂಜ್ ಮಾಡಿದ್ದೇನೆ ಅಂತ ಹೇಳಿ. ನಾನು 4 ಗಂಟೆ ಇದ್ದೇನೆ. ಎಲ್ಲಿಂದ 7 ಗಂಟೆ ಆಗಿದೆ. ಎದ್ದು ಇದೊಂದು ಮಾಡಿ ಮತ್ತೆ ಪುನಃ ಮಲಗಿದ್ದು. ಮಲಗಿದ್ದು 7 ಗಂಟೆಗೆ ನೀವೆದ್ದದ್ದು. ಅಷ್ಟೊತ್ತಿಗೆ ನನಗೆಲ್ಲ ರೆಡಿ ಆಗಿದೆ. ಯಾವುದು ಟಿಫಿನ್ ಎಲ್ಲ ಆಶನ ಸ್ಕೂಲಿಗೆ ಕಳಿಸ್ಬೇಕು, ಹಾಗೆ ನನಗೂ ಮಧ್ಯಾಹ್ನಕ್ಕೆ ನಾನು ಇದು ಟಿಫಿನ್ ತಗೊಂಡಿದ್ದು ಹೋಟೆಲಿದ್ದು ಬೇಡ ಅಂತೇಳಿ. ಆದ್ರೆ ಬೆಳಿಗ್ಗೆ ಈಗ ಹೋಗುವಾಗ ನಮ್ಮ ಫೇವ್ರೆಟ್ ಒಂದು ಹೋಟೆಲಿಗೆ ಹೋಗಿ ಒಂದು ಕಲ್ತಪ್ಪ ಮತ್ತು ಟೀ ತಿಂದೇ ಹೋಗುದು ಅಂತ ಹೇಳಿ ಈಗ ಪ್ಲಾನ್ ಮಾಡ್ತಾ ಇದ್ವಿ. ಹಾಗೆ ಒಂದು ಕಲ್ತಪ್ಪ ಕುಡಿದು ಒಂದು ಟೀ ತಿಂದು. ಹೌದು, ಹಾಗೆ ಇವತ್ತು ಒಂದು ಸಣ್ಣ ಕೆಲಸದ ಮೇಲೆ ಒಂದು ಸಣ್ಣ ಬ್ಲಾಗ್ ಅನ್ನು ಹಾಕ್ತಾ ಇದ್ದೇನೆ. ಮಡಿಕೇರಿ ಸೈಡ್ ಹೋಗುವಾಗ ಒಂದು ಚಂದವೇ ಬೇರೆ. ಹಾಗೆ ಒಮ್ಮೆ ಕಾರ್ ನಿಲ್ಲಿಸಿ ಪ್ರಕೃತಿ ಸೌಂದರ್ಯವನ್ನು ನೋಡುವ ಅಂತ ಹೇಳಿ ಕಾರ್ ನಿಲ್ಲಿಸಿದ್ದು. ನೋಡಿ ಇಲ್ಲಿ ನೀರಿನ ಶಬ್ದ ನೋಡಿ. ಹಾಗೆ ಇವತ್ತು ಕೆಲಸ ಎಲ್ಲ ಆಗಿ ಇವರದ್ದು ಕೆಲಸ ಎಲ್ಲ ಆಗಿ ನನಗೆ ಒಂದು ಕಡೆಗೆ ಹೋಗ್ಲಿಕ್ಕುಂಟು. ನೀವು ಬರುದಾದ್ರೆ ಬನ್ನಿ, ನಾನು ಹೋಗ್ತೇನೆ. ನಡ್ಕೊಂಡು ಹೋಗ್ತೇವೆ ಅಲ್ಲ, ಕಾರು ಬಿಟ್ಟುಕೊಂಡು ಹೋಗ್ತೇನೆ. ನಾನು ಹೋಗುದು ಹೋಗುದೆ ಯಾವ ಕಡೆ ಅಂತೇಳಿ ನೋಡುವ. ನನ್ನ ಕಾರು ಬಿಟ್ಟುಕೊಂಡು ಬಸ್ ಹತ್ತಿ ಹೋಗುದಲ್ಲ. ಕಾರನ್ನು ಬಿಟ್ಟು ಬಸ್ ಫ್ರೀ ಅಲ್ಲ ನಂಗೆ. ಇದು ಎಂತ ಅಂದ್ರೆ ಅದೇ ಎಂತ ಹೇಳಿದ್ರು ನಾನು ಎಂತ ಹೇಳಿದ್ರು ಇಲ್ಲ ಎಂತ ಹೇಳಿ. ನಾನೊಂದು ಕಡೆಗೆ ಹೋಗೋದು ಗ್ಯಾರಂಟಿ. ಈಗ ನೀವು ನೋಡ್ತಾ ಇರುವವರಿಗೆ ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಎಷ್ಟು 70% ಜನಕ್ಕೂ ಅಂದಾಜಾಗ್ಬೋದು ನಾನು ಎಲ್ಲಿ ಹೋಗ್ತಾ ಇದ್ದೇನೆ. ಈಗ ಹೇಳಿದಲ್ಲ ನಾನು ಮಡಿಕೇರಿ ಸೈಡ್ ಅಂತ ಹೇಳಿದ ತಕ್ಷಣ ಗೊತ್ತಾಗ್ತದೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದು ಅಂತ ಕಮೆಂಟ್ ಅಲ್ಲಿ ಹಾಕಿ ಎಲ್ಲಿ ಅಂತ. ಹಾಗೆ ಈ ವಿಡಿಯೋದ ಎಂಡ್ ಆಗ್ತಾ ಇರುವಾಗ ನಿಮಗೆ ಗೊತ್ತಾಗ್ಬೋದು ನಾನು ಎಲ್ಲಿಗೆ ಹೋಗುದು ಅಂತ. ಸೊ ಅಲ್ಲಿಗೊಂದು ಹೋಗದೆ ನನಗೆ ರಾತ್ರಿ ನಿದ್ದೆ ಬರ್ಲಿಕ್ಕಿಲ್ಲ. ನಿನ್ನೆ ರಾತ್ರಿ ತುಂಬಾ ಚಂದ ನಿದ್ದೆ ಬರ್ತದೆ, ಇವತ್ತು ನನಗೆ ಅಲ್ಲಿಗೆ ಹೋಗ್ಲಿಕ್ಕುಂಟು ಅಂತ. ಎಂತ ತೆಗಿಯೋದಿದ್ರು ತೊಂದ್ರೆ ನಂಗೆ ಅಲ್ಲಿ ಒಮ್ಮೆ ಹೋಗ್ಬೇಕು. ಈ ಕಡೆ ಬಂದ್ರೆ ನನಗೆ ಕಂಡೀಷನ್ ಹಾಕುದೇ ಹಾಗೆ, ಇಲ್ಲಿಗೆ ನಾನು ಬರ್ತೇನೆ ನಿಮ್ಮ ಜೊತೆ, ನಿಮ್ಗೆ ಕಂಪನಿ ಕೊಡ್ತೇನೆ, ಆದ್ರೆ ನನಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಎಲ್ಲಿಗೆ ನೋಡಿ ನೋಡಿ ಎಷ್ಟು ಚಂದ ಉಂಟು ಅಂತ ನೋಡಿದ್ರ ನನಗೆ ಇಲ್ಲಿ ಹೋಗುದೇ ಒಂದು ಖುಷಿ ಆಗುದು, ತುಂಬಾ ಖುಷಿ ಆಗುದು ನನಗೆ. ಹಾಗೆ ನಾನು ಬೆಳಿಗ್ಗೆ ನನಗೆ ಸ್ವಲ್ಪ ಅತ್ಲಾಗಿ ಮುಟ್ಟಿದಾಗ ಬಿಸಿ ಆಗ್ಲಿಕ್ಕೆ ಶುರು ಆಗ್ತದೆ. ಅದೀಗ ಹೊಸ ವ್ಯೂವರ್ಸ್ ಗೆ ಅರ್ಥ ಆಗ್ಲಿಕ್ಕಿಲ್ಲ ನೀವ್ ಈಗ ಹೇಳಿದ್ರು, ಅದೇ ನಮ್ಮ ಓಲ್ಡ್ ನಮ್ಮ ಫ್ರೆಂಡ್ಸ್ ಗಳಿಗೆ ಮಾತ್ರ ಗೊತ್ತಾಗ್ಬೋದು ಅಷ್ಟೇ. ಅದಲ್ಲಿ ಮುಟ್ಟಿದಾಗ ಗೊತ್ತಾಗ್ಬೋದಲ್ಲ, ಗೊತ್ತಾಗ್ತದೆ ಗಂಡಸರಿದ್ರೆ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಲ್ಲ ಎಷ್ಟು ಜನ ಹೋಗಿದ್ದಾರೆ ಗೊತ್ತುಂಟ? ಅದು ಈ ವಿಡಿಯೋ ನೋಡಿ ನಾನು ಒಂದ್ ಕಡೆ ಹೋಗ್ತೇನೆ, ನಮ್ಮ ಹೊಸ ನಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಅಂದಾಜಾಗ್ಲಿಕ್ಕಿಲ್ಲ ಈಗ ಎಂತ ಹೇಳ್ತಾ ಇದಾರೆ ಅಂತ. ಸ್ವಲ್ಪ ನೋಡ್ತಾ ನೋಡ್ತಾ ನಿಮ್ಗೆ ಎಷ್ಟು ಡೇಂಜರ್ ಝೋನ್ ಅಂತ. ಅದೇ ನಮ್ಮ ಓಲ್ಡ್ ನಮ್ಮ ಫ್ರೆಂಡ್ಸ್ ಇದಾರಲ್ಲ ಅವ್ರಿ ನನಗೆ ಒಂದು ಸುಮಾರು ಜನ ಕಾಲ್ ಮಾಡಿ ನಾನು ಹೋಗುವ ಕಡೆಗೆ ನನಗೆ ಕೇಳಿದ್ದಾರೆ ಅಲ್ಲಿ ಅಡ್ರೆಸ್ ಹೇಳಿ ನಾವು ಹೋಗ್ತೇವೆ ಅಂತ. ಹೋಗಿ ಅವರ ಗಂಡಂದಿರ ಕಿಸೆಯನ್ನೆಲ್ಲ ಕಟ್ಟು ಮಾಡಿ ಬಂದಿದ್ದಾರೆ ತುಂಬಾ ಜನ. ಓ ಅಲ್ಲಿ ಒಂದು ಕಡೆ ನಂದು ಫೋಟೋ ತೆಗೆಯುವ ಪ್ಲೇಸ್ ಇಲ್ಲಿ. ಇದರ ಓನರ್ ನನ್ನ ನೋಡಿದ್ರೆ ಉಂಟಲ್ಲ ಗ್ಯಾರಂಟಿ ಆಗ ಕಾಸು ತಕೊಳ್ತಾರೆ. ಯಾಕೆಂದ್ರೆ ಅಷ್ಟು ಸಲ ಇಲ್ಲಿ ನಾನು ಫೋಟೋ ತೆಗ್ದಿದ್ದೇನೆ, ಎಷ್ಟು ಫೋಟೋಗಳು ನಂದು ಇಲ್ಲಿ ಉಂಟು ಅಂತ ಇಲ್ಲ. ಈಗ ಹೇಗೆ ನಾನು ಅಲ್ಲಿ ಹೋಗಿ ಒಂದು ಫೋಟೋ ತೆಗೆದು ಮತ್ತೆ ಬರ್ತೇನೆ. ಕೆಲಸ ಎಲ್ಲ ಮುಗಿಸಿ ಈಗ ನನ್ನ ಫೇವ್ರೆಟ್ ಶಾಪಿಗೆ ಒಂದು ಹೋಗ್ತಾ ಇದ್ದೇನೆ ನಾನು. ಎಲ್ಲಿದೆ ಅಲ್ಲಿದೆ ನೋಡಿ ಶಾಪ್, ಸಿಮೆಂಟ್ ಶಾಪ್ ಬರ್ಬೇಕು. ಏ ನಿಮಗೆ ಗೊತ್ತುಂಟ ಅಲ್ಲಿದೆ ಶಾಪ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಹೊರಟದ್ದು ನೀವು ಅದನ್ನೆಲ್ಲ ಕೆಟ್ಟಿಸಿ ಹಾಕಿದ್ರೆ ಒಳ್ಳೇದು ಅಂತ ನಮಗೆ ಸ್ವಲ್ಪ ಸೈಟ್ಗೆ ಯೂಸ್ ಆಗಿದೆ. ಅದೌದು
ಅಲ್ಲಿದೆ ಶಾಪ್ ಅಂತ ಹೇಳೋ, ನೆಕ್ಸ್ಟ್ ವಿಡಿಯೋ ಮಾಡೋದು. ಎಲ್ಲರಿಗೆ ಗೊತ್ತಾಯ್ತು ನಮ್ಮ ಸತ್ಯ. ನಾನ್ ನೆಕ್ಸ್ಟ್ ನನ್ನ ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ, ಈಗ ಇಷ್ಟು ಶೂಟ್ ಮಾಡ್ಕೊಳ್ಳೋದು, ಶಾಪ್ ತಲುಪಿದಾಗ ಅಲ್ಲಿದೆ ಶಾಪ್ ಅಂತ ತೋರಿಸೋದು ಅಂತ. ಇವರೆಲ್ಲ ಕೆಟ್ಟಿಸಿ ಹಾಕಿದ್ರು ಈ ಮನುಷ್ಯ. ಅಷ್ಟು ನ್ಯಾಚುರಲ್ ನೋಡಿ ನಮ್ಮ ವಿಡಿಯೋ ಅಂತ ಹೇಳಿದ್ರೆ ಅಲ್ಲ. ಬಂತು ನೋಡಿ ಶಾಪ್, ಪುಣ್ಯ ಓಪನ್ ಉಂಟು. ನಾನು ಓಪನ್ ಇಲ್ಲದಿದ್ರೆ ಅಂತ ಭಯ ಆಗ್ತಿತ್ತು ನೋಡಿ. ಆ ರಿಕ್ಷಾದ ಹಿಂದೆ ಇರುವಂತದ್ದು ಶಾಪ್ ಅದು. ಕಾಣುದಿಲ್ಲ ಈಗ ವಿಡಿಯೋಕ್ಕೆ, ಈಗ ಕಾಣ್ತದೆ ನೋಡಿ. ಆ ಚೋಟು ಹಾಗೆ ಗೊತ್ತಾಯ್ತು. ಈ ಶಾಪ್ ನೋಡಿ, ಇಲ್ಲಿಗೆ ನೇಮ್ ಎಲ್ಲ ಇಲ್ಲ, ಹಾಗೆ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಎಂತ ನೇಮ್ ಅಂತ ನೋಡಿ. ಇಂಥದ್ದು ಒಳ್ಳೊಳ್ಳೆ ಮೆಟೀರಿಯಲ್ ಕ್ಲಿಪ್ಪುಗಳು ಸಿಗ್ತದೆ ಇಲ್ಲಿ. ಈ ಮೆಟೀರಿಯಲ್ ಅಂದ್ರೆ ತಲೆನೋವು ಆಗುದಿಲ್ಲ, ಅಂದ್ರೆ ಹ್ಯಾರ್ ಎಲ್ಲ ಕೆಲವು ಗಟ್ಟಿರ್ತದಲ್ಲ, ಇದು ಒಳ್ಳೆ ಮೆಟೀರಿಯಲ್. ಇದು ಅಂದ್ರೆ ಖುಷಿ ಆಗ್ತದೆ ಹಾಕ್ಲಿಕ್ಕೆ, ತಲೆನೋವೆಲ್ಲ ಬರುದಿಲ್ಲ. ಸೊ ಇಲ್ಲಿಂದ ನಾನು ತಗೊಂಡು ಹೋಗ್ತೇನೆ, ಇಲ್ಲಾಂದ್ರೆ ಮಾಲಿಂದ ತೆಗಿತೇನೆ ಕ್ಲಿಪ್ ಎಲ್ಲ. ಬನ್ನಿ ಬನ್ನಿ ಬನ್ನಿ, ಊಟ ಮಾಡು ಊಟ ಮಾಡು. ಹೋಟೆಲ್ ಹೋಟೆಲ್ ಬಂತು, ಹೋಟೆಲ್ ಬಂತು. ಇದು ದಿವ್ಯ ಹೋಟೆಲ್ ಆಯ್ತಾ, ಯಾಕಂದ್ರೆ ನಾನು ಮನೆಯಿಂದ ತಕೊಂಡು ಬಂದದ್ದು. ಇಲ್ಲಿ ನೋಡಿ, ಯಾರದ್ದೋ ಮನೆ ಮುಂದೆ ನಿಲ್ಸಿದ್ದೀನಿ. ಇಲ್ಲಿ ತರಕಾರಿ ಕೂಡ ಮಾಡಿದ್ದಾರೆ, ಪಲ್ಯ ಕೂಡ ಮಾಡ್ಬೋದು. ಅಲಸಂಡೆ ಉಂಟು, ತೊಂಡೆ, ಅದೆಂಥದ್ದಪ್ಪ ತೊಂಡೆಕಾಯಿ. ಏ ಪಲ್ಯ ಮಾಡಿ ಕೊಡುದ ನಿಮಗೆ? ಇಲ್ಲಿ ನೋಡಿ ಅಲಸಂಡೆ. ಬೈತಾರೆ ಈಗ, ಮುಟ್ಟಿದ್ರೆ ಬೈಬೋದು. ಸೊ ನಮ್ಮ ಹೋಟೆಲ್ ಬಂತು ನೋಡಿ. ಇದು ನಮ್ಮ ಹೋಟೆಲ್, ಹಿಡ್ಕೊಳ್ಳಿ ಇದು, ನಾನು ಬಿಚ್ಚುತ್ತೇನೆ. ಎಂತೆಲ್ಲ ಉಂಟು ಸ್ಪೆಷಲ್ ತಿಂಡಿ? ಏನುಂಟ್ರಿ ನೋಡಿ, ಇದು ಇದೆಂಥದ್ದು ಕುಕ್ಕುಂಬರ್ ಮತ್ತು ನವಿಲ್ ಕೋಸು ಸಾಲಡ್, ಆಮೇಲೆ ಹಸಿಮೆಣಸು ಒಗ್ಗರಣೆ ಎಲ್ಲ ಹಾಕಿದ್ದೇನೆ, ಉಪ್ಪು ಹಾಕಬೇಕಷ್ಟೇ. ಇದು ಮಜ್ಜಿಗೆ, ಇದು ಬಟ್ಟಲು. ಸೊ ಇದು ಸಾಲ್ಟ್, ಇದು ಉಪ್ಪಿನಕಾಯಿ, ಇದು ಬಾಳೆಕಾಯಿದು ಚಟ್ನಿ. ಇದು ಕಾಣಲಿಕ್ಕೆ ಈಗ ಉಂಟು, ತುಂಬ ಟೇಸ್ಟ್ ಉಂಟು. ರೆಡ್ ರೈಸ್, ಇದು ನಮ್ಮ ಡಯಟ್ ರೈಸ್, ರೆಡ್ ರೈಸ್ ಇಲ್ಲಿ ಹಿಡಿದು. ಸೊ ಯಾವಾಗಲೂ ನಾವು ಮಧ್ಯಾಹ್ನಕ್ಕೆ ಬ್ಲ್ಯಾಕ್ ರೈಸ್ ಊಟ ಮಾಡ್ತೇವೆ. ಇವತ್ತು ಕ್ಯಾರಿ ಮಾಡುವಾಗ ಬ್ಲ್ಯಾಕ್ ರೈಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ರೆಡ್ ರೈಸ್ ತಗೊಂಡಿದ್ದೀನಿ. ಸೊ ಇದು ರುಚಿಗೆ ಬಂದರೆ ಸ್ವಲ್ಪ ಚಪ್ಪೆ ಅಂತ ಹೇಳ್ಬೋದು, ಯಾಕಂದರೆ ಇದು ಪಾಲಿಶ್ ಇಲ್ಲದ ರೈಸ್. ಹಾಗಾಗಿ ಇದು ಡಯಟಿಗೆ, ಶುಗರಿಗೆ, ಹೆಲ್ತಿಗೆ ಎಲ್ಲ ತುಂಬ ಹೊಟ್ಟೆಗೂ ಪಾಲಿಶ್ ಆಗೋದಿಲ್ಲ. ಹೌದು, ಹಾಗೆ ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ಬೇಕು, ಆಮೇಲೆ ಚಟ್ನಿ. ಇಷ್ಟೇ ಸಿಂಪಲ್ ಆದ ಊಟ ಇದು ಮಜ್ಜಿಗೆ. ಹೇಗುಂಟು ನನ್ನ ಹೋಟೆಲ್? ಒಳ್ಳೆದುಂಟಲ್ಲ, ಸೂಪರ್. ಬನ್ನಿ ಅಂತ ಯಾರಾದರೂ ನಮ್ಮ ಹೋಟೆಲಿಗೆ ನೋಡಿ, ರೆಡಿ ಉಂಟು. ನೀವು ಊಟ ಮಾಡಿ, ಗಂಡ ಊಟ ಮಾಡಿದ ಮೇಲೆ ಹೆಂಡತಿ ಊಟ ಮಾಡ್ಬೇಕಂತೆ. ಹೇಗುಂಟು ಊಟ? ಅವರು ಊಟ ಮಾಡಿದ ಮೇಲೆ ನಾನು ಊಟ ಮಾಡೋದು ನೋಡಿ, ನನಗೆ ಎಷ್ಟು ಗಂಡನ ಮೇಲೆ ಭಕ್ತಿ ಪ್ರೀತಿ ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ನೀವು ಉಪದ್ರ ಮಾಡ್ತೀರಿ ನನಗೆ, ಅದು ಕೊಡು ಇದು ಕೊಡು ಅಂತ ಹೇಳ್ತಾರೆ. ನಂಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಊಟ ಮಾಡಲಿಕ್ಕೆ ಹೊರಟ್ರೆ ಮತ್ತೆ ನನಗೆ ಉಪದ್ರ ಮಾಡಬಾರ್ದು. ಅದಕ್ಕೆ ಅವರಿಗೆ ಫಸ್ಟ್ ಕೊಟ್ಟೆ ಮತ್ತೆ ಊಟ ಮಾಡುವ ಅಂತ. ಸ್ವಲ್ಪ ಉಳಿದಿದೆ, ಅದಕ್ಕೆ ಅತಿಥಿಯಾಗಿ ಇವರು ಕೂಡ ಬಂದಿದ್ರು ನೋಡಿ. ಬಾಯ್ ಬಾಯ್. ಹಾಗೆ ಇವತ್ತಿನ ಒಂದು ನನ್ನ ಒಂದು ಎಂಥದ್ದು ಸಣ್ಣದಾದ ಒಂದು ವಿಡಿಯೋ, ಕೆಲಸದ ನಿಮಿತ್ತ ಬಂದಾಗ ಒಂದು ಬ್ಲಾಗ್ ಮಾಡುವ ಅಂತ ಆಯ್ತು. ಹಾಗೆ ಇವತ್ತೊಂದು ಏನು ವಿಶೇಷದ ಊರಿಗೆ ಬಂದು ಸ್ಪೆಷಲ್ ಬ್ಲಾಗ್ ಏನಲ್ಲ,
ಹೀಗೆ ನಾನು ಇದು ಎಂತದ್ದು ಕೆಲಸದ ಮೇಲೆ ಬಂದಾಗ ಮಾಡಿದಂತ ಒಂದು ಚಿಕ್ಕ ಬ್ಲಾಗ್. ಸೊ ನೀವೆಲ್ಲ ನೋಡಿರ್ಬೋದು. ಹೀಗೆ ಹೋಗುವಾಗ ಉಂಟಲ್ಲ, ನಮ್ಮ ಹೆಲ್ತ್ ಮತ್ತೆ ಡಯಟ್ ಎಲ್ಲವೂ ಮೇಂಟೈನ್ ಮಾಡ್ಬೇಕಾದ್ರೆ ಎಲ್ಲ ಹೊತ್ತು ನಾವು ಹೋಟೆಲ್ಗೆ ಹೋಗ್ಬಾರ್ದು. ಸೊ ಬೆಳಿಗ್ಗೆ ನಮಗೆ ಗೊತ್ತಿರುವ ಒಂದು ಹೋಟೆಲ್ಗೆ ಹೋದೆವು. ಅಲ್ಲಿ ಏನ್ ತಿಂದದ್ದು ಅಂತ ನೀವು ನೋಡಿದ್ದೀರಾ. ಸೊ ಮಧ್ಯಾಹ್ನ ನಾನು ಮನೆಯಿಂದಲೇ ತಗೊಂಡು ಬಂದೆ. ಇನ್ನು ಸಂಜೆ ಮನೆಯಲ್ಲಿ ಮನೆಯಲ್ಲ ಸಂಜೆ. ಓಕೆ, ನಾವೀಗ ನಮಗೆ ಇಲ್ಲಿ ನಮಗೆ ಎಂಥದ್ದು ಬ್ಲ್ಯಾಕ್ ರೈಸ್ ಅಲ್ಲ, ಬ್ಲ್ಯಾಕ್ ರೈಸ್ ಇದು ಎಂಥದ್ದು ಅದು ಕೂರ್ಗ್ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಒಂದು ಶಾಪ್ ಉಂಟಂತೆ. ಹಾಗೆ ನೋಡೋದು ಇಲ್ಲಿ ಅಂತ ಹೇಳಿ. ಓಕೆ, ಇಲ್ಲಿ ಕೂರ್ಗಲ್ಲಿ ಒಂದು ಆರ್ಗ್ಯಾನಿಕ್ ಶಾಪ್ ಉಂಟಂತೆ. ಅದರನ್ನ ಈಗ ಮ್ಯಾಪ್ ಹಾಕಿ ನಾನು ಹೋಗಬೇಕು, ನಲ್ಲಿ ನೋಡಬೇಕು ನನಗೆ ರೇಟ್ ಎಲ್ಲ. ಸೊ ಇಲ್ಲಿ ಎಲ್ಲಾದರೂ ನಮಗೆ ಬೆಸ್ಟ್ ರೇಟಲ್ಲಿ ಸಿಕ್ಕುದಾದರೆ ಇಲ್ಲಿಂದ ತಗೊಳ್ಬಹುದು ಅಂತ. ಹೇಗೂ ನಾವು ಬರ್ತಾ ಇರ್ತೇವೆ ಕೆಲಸದ ಮೇಲೆ, ಇಲ್ಲಿಗೆ ಬರ್ತಾನೆ ಇರ್ತೇವೆ. ಹಾಗಾಗಿ ಒಂದು ಮ್ಯಾಪ್ ಹಾಕಿ ಅಲ್ಲಿಗೆ ಹೋಗಿ ಸಿಕ್ಕಿದ್ರೆ ನಿಮಗೂ ಹೇಳ್ತೇನೆ, ಯಾರಿಗಾದರೂ ಬೇಕಾದ್ರೆ ಮತ್ತೆ ಈ ಕಡೆ ಬರುವವರು ಇದ್ರೆ ತಗೊಳ್ಬಹುದು. ಮ್ಯಾಪ್ ಪಕ್ಕ ಹೇಳಿದ್ರು ಇಲ್ಲಿ ಡೆಸ್ಟಿನಿ, ಇಲ್ಲಿ ರೈಟಿಗೆ ಉಂಟು, ರೈಟಿಗೆ ಉಂಟು ಅಂತ. ಎಲ್ಲಿ ಹುಡುಕಾಡಿದ್ರು ಸಿಗ್ತಾನೆ ಇಲ್ಲ ಅದು. ರೈಟಿಗೆ ಒಂದು ಎಂತ ಇದ್ದದಲ್ಲಿ ಒಂದು ಸಣ್ಣ ಒಂದು ಇಲೆಕ್ಟ್ರಿಕ್ ಶಾಪ್ ಎಂತದೋ ಇತ್ತು. ಇವರು ಎಂತ ಕೂರ್ಗ್ ಆರ್ಗ್ಯಾನಿಕ್ಸ್ ಅಂತ ಹೇಳಿ ನಾವು ಮ್ಯಾಪ್ ಹಾಕಿದ್ದು, ಹಾಗೆ ಇತ್ತು ಅದು ಗೂಗಲ್ ಅಲ್ಲಿ. ಇಲ್ಲಿ ನೋಡಿ ಕಾಣುದಿಲ್ಲ ಇಲ್ಲಿ ಸಹ. ಹಾಗೆ ನಮ್ಮದು ಬ್ಲ್ಯಾಕ್ ರೈಸ್, ಬ್ಲ್ಯಾಕ್ ರೈಸ್ ಬಾಯಲ್ಲಿ ನೋಡಿ ನಾನು ತೋರಿಸ್ತೇನೆ ನಿಮಗೆ ಡೆಸ್ಟಿನೇಷನ್ ಇಲ್ಲಿ ಇತ್ತು. ನೋಡಿ ಕರಾವಳಿ ಫಿಶ್ ರೈಸ್ ಉಂಟು ಅವರು ಹೇಳಿದ್ದಲ್ಲಿ, ಅವರು ಹೇಳಿದ ಡೆಸ್ಟಿನಿ ಅದು. ಅಲ್ಲಿ ಫಿಶ್ ಇವರ ಹತ್ರ ಕೇಳೋಣ, ಇವರ ಹತ್ರ ಕೇಳೋಣ. ಹಾ ಇಲ್ಲಿ ಉಂಟು, ಆದ್ರೆ ಬಂದು ಉಂಟು. ಓ ಸಿಕ್ಕಿತು ನೋಡಿ, ಇದಕ್ಕೆ ಹೇಳಿದ್ದು ನಾವು ಕೂರ್ಗ್ ಆರ್ಗ್ಯಾನಿಕ್ಸ್. ಹಾ ಉಂಟು, ಆದ್ರೆ ಬಂದ ಅಂತ ನೋಡಿ ಆ ಕಡೆ ಅಲ್ಲಿ ಹೋಗಿ. ಸಕ್ಕರೆ ಕಾಯಿಲೆಗೆ ರಾಮಬಾಣವಾದ ಕೆಂಪಕ್ಕಿ, ಕೀಲು ಮಂಡಿ ನೋವಿಗೆ ಕೇರಳದವರ ಅಕ್ಕಿ, ನಿತ್ಯ ಬಳಕೆಗಾಗಿ ನಿಮ್ಮದೇ ರಾಜಮುಡಿ ಅಕ್ಕಿ. ಓ ಇಲ್ಲಿ ಸುಮಾರು ಬಗೆಯ ಅಕ್ಕಿಗಳು ಉಂಟು, ಇಂತೆಲ್ಲ ಉಂಟು. ರೇಟ್ ಒಂದು ನೋಡಿ ಬರ್ತಾರೆ ಅವರಿಗ, ಬಾಯ್ ನೋಡಿ ಬನ್ನಿ ಆಯ್ತಾ. ಅಂದ್ರೆ ಉಂಟಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಸಿಗ್ತದೆ, ಆದ್ರೆ ಅದು ರೇಟು ಹೇಗೂ ನಾವು ಇಲ್ಲಿಗೆ ಬರ್ತಾ ಇರ್ತೇವೆ, ನಮ್ಗೆ ಕೆಲಸದ ಮೇಲೆ ಬರ್ಬೇಕಾಗ್ತದೆ ಈ ಕಡೆ ಎಲ್ಲ. ಹಾಗಾಗಿ ಇಲ್ಲೆಲ್ಲಿ ಆದ್ರೂ ನಮ್ಗೆ ಬೆಸ್ಟ್ ರೇಟ್ ಅಲ್ಲಿ ಅಂದ್ರೆ ಆದಷ್ಟು ಕಡಿಮೆಗೆ ಸಿಕ್ಕುದಾದ್ರೆ ಹೇಗೂ ಬರ್ತೇವಲ್ಲ ಅಂತ ನೋಡಿಕೊಂಡು ಹುಡುಕಿಕೊಂಡು ಬಂದದ್ ನಾವು. ಇದ್ರೆ ಇದ್ರು ಹೋದ್ರು ನಮಗೆ ಗೊತ್ತಾಗ್ಲಿಲ್ಲ, ಅವರು ಹೋದಾಗೆ ವಾಪಸ್ ಬರ್ತಾ ಇದ್ದಾರೆ ಎಂತಕ್ಕೆಂತ ಗೊತ್ತಿಲ್ಲ. ಸೊ ರೇಟ್ ಏನಾದ್ರೂ ಕಮ್ಮಿ ಇದ್ರೆ ಮಾತ್ರ ಇಲ್ಲಿಂದ ತಕ್ಕೊಡುವ, ಇಲ್ಲಾಂದ್ರೆ ನಾವು ಅಲ್ಲಿ ಊರಿಂದಲೇ ಪರ್ಚೇಸ್ ಮಾಡ್ಬೋದು ಎಂತ. ಇವತ್ತು ಕೂರ್ಗಿನದ್ದು ಹಬ್ಬ ಎಂತದ್ದು, ಹಾಗಾಗಿ ಅದು ಕ್ಲೋಸ್. ಓಹೋ ಕ್ಲೋಸಾ, ಓಕೆ. ನಮಗೆ ಶಾಪ್ ಸಿಕ್ಕಿತ್ತು, ರೇಟ್ ತಿಳ್ಲಿಕ್ಕೆ ಆಗಲಿಲ್ಲ, ತೊಂದರೆ ಇಲ್ಲ. ಗಾಣದಲ್ಲಿ ಅರಸಿದ ವಿವಿಧ ಎಣ್ಣೆಗಳು ಎಣ್ಣೆಗಳು ಎಲ್ಲ ಸಿಕ್ಕುತ್ತಡ. ಈಗ ದೊಣ್ಣೆ ಮಾತ್ರ ನಮಗೆ ಇಂತದಿಲ್ಲ. ನಿಮಗೆ ಯಾರು ಹೇಳಿದ್ದು ಮತ್ತೆ ಅಲ್ಲಿ ಅಲ್ಲಿ ಒಬ್ಬ ಕೂತ್ಕೊಂಡಿದ್ದ ಹೇಳಿದ್ದ ಅಷ್ಟೊತ್ತು. ಕೂರ್ಗಿದ ಹಬ್ಬ, ಓಕೆ ಇವತ್ತು ಏನು ಹಬ್ಬ ಅಂತೆ ಕೂರ್ಗಿದು, ಹಾಗಾಗಿ ಇಲ್ಲಿ ಶಾಪ್ ಕ್ಲೋಸ್ ಆಗಿದೆ. ಇನ್ನೊಮ್ಮೆ ನೆಕ್ಸ್ಟ್ ಬಂದಾಗ ನೋಡುವ ಇಲ್ಲಿ ಎಂತದ್ದು ಅಂತೇಳಿ. ಏನಾದರೂ ನಮಗೆ ಕಡಿಮೆ ಬೆಲೆಗೆ ಸಿಕ್ಕುದಾದ್ರೆ ಈ ಕಡೆ ಬರುವಾಗಲ್ಲ ತಕೊಳ್ಬಹುದಲ್ಲ. ಮತ್ತೆ ನಿಮಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ಜಾಸ್ತಿ ಬೆಲೆಗೆ ನಾ ಕೊಡ್ತೇನೆ. ಯಾಕೆ ಅವರಿಗೇನು ಇದ ದುಡ್ಡು ಹೆಚ್ಚಾಗಿದ, ಯಾರಿಗೆ ಸಹ ದುಡ್ಡು ಹೆಚ್ಚಾಗುದಂತ ಇಲ್ಲ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾರೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿರಿ, ಕೊನೆಗುಳಿಯೋದು ಪ್ರೀತಿ ಮಾತ್ರ. ಸಿಗುವ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿ ತನಕ ಬಾಯ್.